ಎಲ್ಲೆಲ್ಲೂ ಡೆಂಗ್ಯೂ ಆತಂಕ ಹೆಚ್ಚಳವಾಗಿರುವಾಗ ಊರಿಗೆಲ್ಲ ಬುದ್ಧಿ ಹೇಳುವಂತಹ ಬಿಬಿಎಂಪಿ ನಿರ್ಲಕ್ಷ್ಯ ತೋರ್ತಾ ಇದೆ. ಡೆಂಗ್ಯೂ ತಾಂಡವವಾಡ್ತಾ ಇದ್ರು, ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಸೊಳ್ಳೆ ನೊಣಗಳ ಮಧ್ಯೆ ಅಂಗನವಾಡಿ ಕೇಂದ್ರ ಇದೆ. ಡಂಪಿಂಗ್ ಯಾರ್ಡ್ಗಿಂತಲೂ ಕಡೆಯಾಗಿದೆ ಈ ಅಂಗನವಾಡಿ ಕೇಂದ್ರ. ಬೈಯಪ್ಪನಹಳ್ಳಿ ಬಳಿಯ ಕೃಷ್ಣಯ್ಯನಪಾಳ್ಯ ಅಂಗನವಾಡಿ ಕೇಂದ್ರ ಅದು. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಅವ್ಯವಸ್ಥೆ ಅನಾವರಣಗೊಂಡಿದೆ. ಅಂಗನವಾಡಿ ಅಡುಗೆ ಕೋಣೆಯ ಕಿಟಕಿ ಬಳಿಯೇ ಕಸದ ರಾಶಿ. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಇದನ್ನು ತಂದರೂ ಕೂಡ ಯಾವ ಪ್ರಯೋಜನ ಆಗಿದೆ? ಅಂಗನವಾಡಿಯ ಸುತ್ತಮುತ್ತ ನೊಣ, ಸೊಳ್ಳೆ ಕಾಟ, ಹೀಗಾಗಿ ಡೆಂಗ್ಯೂ ಆತಂಕ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಡಂಪಿಂಗ್ ಯಾರ್ಡ್ಗಿಂತಲೂ ಕಡೆಯಾಗಿರುವಂತಹ ಈ ಪ್ರದೇಶವನ್ನು ಪುಟ್ಟ ಪುಟ್ಟ ಮಕ್ಕಳು ಬಂದು ಈ ಅಂಗನವಾಡಿ ಕೇಂದ್ರಗಳಲ್ಲಿರ್ತಾರೆ. ಅದರಲ್ಲೂ ಈ ಡೆಂಗ್ಯೂ ಮಕ್ಕಳನ್ನು ಬಾಧಿಸ್ತಾ ಇದೆ. ಹಾಗಿದ್ದು ನಿರ್ಲಕ್ಷ್ಯ ತೋರ್ತಾ ಇದೆ ಬಿಬಿಎಂಪಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕಾಯಿಲೆ, ಮಾರಕ ಡೆಂಗ್ಯೂ ಕಾಯಿಲೆ ಹೆಚ್ಚುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸ್ವಚ್ಛತೆ ಇದೆ, ಬಿಬಿಎಂಪಿ ಎಷ್ಟು ಎಚ್ಚೆತ್ತುಕೊಂಡಿದೆ, ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಕೃಷ್ಣಯ್ಯನಪಾಳ್ಯದಲ್ಲಿದ್ದೀವಿ. ಗಮನಿಸಿದ್ರೆ ಇದು ಕೃಷ್ಣಯ್ಯನಪಾಳ್ಯ ಅಂಗನವಾಡಿ ಕೇಂದ್ರ, ನಮ್ಮೂರ ಅಂಗನವಾಡಿ ಕೇಂದ್ರ. ಕೃಷ್ಣಯ್ಯನಪಾಳ್ಯ ಅನ್ನುವಂಥ ಬೋರ್ಡ್ ಅನ್ನು ನೋಡ್ತಾ ಇದ್ರ. ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು, ಸಣ್ಣ ವಿದ್ಯಾರ್ಥಿಗಳು ಈ ಒಂದು ಜಾಗಕ್ಕೆ ಬರ್ತಾರೆ, ಅಂಗನವಾಡಿಯಲ್ಲಿ ಕಲೀಲಿಕ್ಕೆ ಅಂತ ಹೇಳಿ ಇದೇ ಮಾರ್ಗವಾಗಿ ಬರ್ತಾರೆ. ಆದರೆ ಇಲ್ಲಿ ಅಂಗನವಾಡಿಯ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ರೆ, ಅಂಗನವಾಡಿಯ ಎದುರು ಭಾಗದಲ್ಲೇ ಇರುವಂಥ ಗೊಚ್ಚೆಯನ್ನು ನೋಡ್ತಾ ಇದ್ರ. ಈ ಗೊಚ್ಚೆಯಲ್ಲಿ ದಿನನಿತ್ಯ ಎಷ್ಟು ಸೊಳ್ಳೆಗಳು ಉತ್ಪತ್ತಿ ಆಗ್ಬೋದು, ಎಷ್ಟು ಸೊಳ್ಳೆಗಳು ಹುಟ್ಟುಕೊಳ್ಬೋದು ಅನ್ನುವಂಥದ್ದು ನೋಡ್ತಾ ಇದ್ರೆ, ಇದು ಅಂಗನವಾಡಿ ಕೇಂದ್ರದ ಮುಂಭಾಗದ ದೃಶ್ಯಗಳಾದರೆ, ಅಂಗನವಾಡಿ ಬರ್ತಿರುವಂಥ ಮಾರ್ಗದ ದೃಶ್ಯಗಳನ್ನು ನೋಡ್ತಾ ಇದ್ರೆ, ಸಂಪೂರ್ಣವಾಗಿ ಡಂಪಿಂಗ್ ಯಾರ್ಡ್ಗಿಂತಲೂ ಕೂಡ ಕಡೆಯಾಗಿರುವಂಥ ರಸ್ತೆಯನ್ನು ನೋಡ್ತಾ ಇದ್ರ. ಇದು ಅಂಗನವಾಡಿ ಪಕ್ಕದಲ್ಲಿರುವಂಥ ಡಂಪಿಂಗ್ ಯಾರ್ಡ್ ರಸ್ತೆ. ಇಲ್ಲೊಬ್ರು ಸ್ಥಳೀಯರು ಬರ್ತಾ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಇದು ಏನು ಸರ್, ಅಂಗನವಾಡಿ ಪಕ್ಕದಲ್ಲಿದೆ, ಇಷ್ಟು ಕಸ ಎಸ್ತಿದ್ದಾರೆ, ಏನು ಸರ್ ಇದು ಕತೆ? ಈಗ ಇದು ಎಷ್ಟೋ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಓಡಾಡೋದಲ್ಲ, ಮೂಗಲ್ಲ, ಮುಖನೇ ಮುಚ್ಕೊಂಡು ಹೋಗಬೇಕು ಅಂತ ಸನ್ನಿವೇಶ ಇದೆ. ಇನ್ನು ಮುಂದೆ ಹೋಗಿ ಅಲ್ಲಿ ಸ್ಮೆಲ್ ನೋಡಿ, ಮನುಷ್ಯರು ನಾಯಿನೂ ನಿಲ್ಲಲ್ಲ. ಈಗ ಸರ್, ಈಗ ಪರಿಸ್ಥಿತಿ ಹಳೆಯದಿರಬಹುದು, ಬಟ್ ಈಗ ಡೆಂಗ್ಯೂ ಹೆಚ್ಚುತ್ತಾ ಇದೆ ದಿನದಿಂದ ದಿನಕ್ಕೆ. ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚುತ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಈಗ ಪುಟ್ಟ ಮಕ್ಕಳನ್ನು ಯಾವ ಧೈರ್ಯದಲ್ಲಿ ಕಳಿಸ್ತಾರೆ ಇಲ್ಲಿ ಸರ್, ಈ ಥರ ಇದ್ರೆ ಸಿಚುವೇಶನ್? ಅದಕ್ಕೆ ದಿನ ಹೆಚ್ಚಿಗೆ ಆಗ್ತಾರೆ ಅದು ಡೆಂಗ್ಯೂ. ಈ ಥರ ಯಾವುದೇ ಸ್ವಚ್ಛತೆ ಇಲ್ಲ, ಯಾವುದು ಮೇಂಟೈನ್ ಮಾಡಲ್ಲ. ಸ್ಕೂಲ್ ಇದ್ದರೂ ಕೂಡ ಅದ್ರ ಬಗ್ಗೆ ಗಮನನೇ ತಗೊಳ್ಳಲ್ಲ. ನೀವು ಮೂರು ಸಾರಿ ಹೇಳಿ ಸಂಬಂಧಪಟ್ಟವರಿಗೆ, ಯಾವುದು ಕ್ರಮ ತಗೊಳ್ಳ. ಈಗ ನೀವು ಊರಿನವರಲ್ವಾ, ಊರಿನವರಾಗಿ ಯಾವುದೇ ಅಧಿಕಾರಿಗಳಿಗೆ ದೂರು ಕೊಡುವಂಥ ಕೆಲಸ ಅಥವಾ ಮನವಿ ಮಾಡುವಂಥ ಕೆಲಸ, ಈ ಥರ ಕ್ಲೀನ್ ಆಗಬೇಕು ನಮ್ಮ ಏರಿಯಾದಲ್ಲಿ, ಅಂಗನವಾಡಿ ಕೇಂದ್ರ ಇದೆ, ನಮ್ಮ ಮಕ್ಕಳನ್ನು ಕಳಿಸ್ತೀವಿ, ಈ ಥರದ್ದೇನು ಮನವಿ ಮಾಡಲಿಕ್ಕೆ ಹೋಗಲಿಲ್ವಾ ಸರ್ ನೀವು? ಮಾಡಿದ್ವಿ, ರೈಟಿಂಗ್ ಇಲ್ಲಿ ಕೊಟ್ಟಿಲ್ಲ. ಬಾಯಿ ಮಾತಲ್ಲಿ ಹೇಳಿದ್ವಿ, ಬಂದಾಗ ಅವರು ಯಾರು ಅಧಿಕಾರಿಗಳು ಇದ್ದಾಗ ಅವ್ರಿಗೆ ತಿಳಿಸಿದ್ವಿ, ಆಯಿತು ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಯಾರು ಗಮನ ತಗೊಳ. ಓಕೆ ಓಕೆ ಸರ್, ಓಕೆ. ಸದ್ಯಕ್ಕೆ ಇದು ನೋಡ್ತಾ ಇದ್ದೀರಾ ಅಂಗನವಾಡಿ ಕೇಂದ್ರದ ದೃಶ್ಯಗಳು. ಹೊರಭಾಗದ ದೃಶ್ಯಗಳನ್ನು ನೀವು ನೋಡಿದರೆ, ಒಳಭಾಗದಲ್ಲಿ ಇಲ್ಲಿ ಅಡುಗೆಯನ್ನು ತಯಾರಿಸ್ತಾರೆ, ಅಡುಗೆಯನ್ನು ತಯಾರಿಸುವಂಥ ದೃಶ್ಯಗಳನ್ನು ಕೂಡ ನೋಡ್ತೀರಾ. ಇಲ್ಲಿ ಕಸದ ರಾಶಿಯಲ್ಲಿ ಕುಳಿತಂತಹ ನೊಣಗಳು, ಸೊಳ್ಳೆಗಳು, ಇವೆಲ್ಲವುಗಳು ಕೂಡ ಅಡುಗೆ ಮನೆಯಲ್ಲಿ ಹೋಗಿ ಅಲ್ಲಿ ತಯಾರಿಸಿದಂಥ ಅಡುಗೆಯಲ್ಲೂ ಕುಳಿತುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ಮಾರ್ಗದಲ್ಲಿ ಜನ ಯಾವ ರೀತಿಯಾಗಿ ಕಸವನ್ನು ಎಸಿತಾರೆ, ಅದರಲ್ಲೂ ಕೂಡ ಹಸಿ ಕಸ, ಒಣ ಕಸ ಯಾವುದನ್ನು ನೋಡದೆ ಡಂಪಿಂಗ್ ಯಾರ್ಡ್ಗಿಂತಲೂ ಕೂಡ ಕಡೆಯಾಗಿರುವಂಥ ರಸ್ತೆಯನ್ನು ನೋಡ್ತಿದ್ದೀರಾ. ಅದೇ ರಸ್ತೆಯಲ್ಲಿ ದಿನನಿತ್ಯ ಓಡಾಡಬೇಕು, ಅದೇ ರಸ್ತೆಯಲ್ಲಿ ಬೆಳಗ್ಗೆ ಸಂಜೆ ವಿದ್ಯಾರ್ಥಿಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ಪೋಷಕರು ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ತಾರೆ. ಅಂಗನವಾಡಿ ಕೇಂದ್ರಕ್ಕೆ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಸದ್ಯಕ್ಕೆ ಈ ಏರಿಯಾದಲ್ಲಿರುವಂಥದ್ದು. ಕೃಷ್ಣಯ್ಯನ ಪಾಳ್ಯದ ಈ ಅಂಗನವಾಡಿ ಕೇಂದ್ರಕ್ಕೆ ಇನ್ನಾದರೂ ಕೂಡ ಈಗ ಡೆಂಗ್ಯೂ ಇರೋದ್ರಿಂದಾಗಿ ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನುವಂಥದ್ದನ್ನು, ಈ ವರದಿ ನೋಡಿದ ಬಳಿಕವಾದರೂ ಎಚ್ಚೆತ್ತುಕೊಳ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.